ಮನುಷ್ಯ ಜಾತಿ ಮತ್ತು ಭಗವಂತ ನಿರ್ಮಿಸಿರುವ ಎಲ್ಲ ಸೃಷ್ಟಿಯ ಎಲ್ಲ ಜೀವಿಗಳಿಗೂ ಭೂಮಿಯ ಆಧಾರ ಪೃಥ್ವಿ. ಅದರಿಂದ ಪೃಥ್ವಿಯ ರಕ್ಷಣೆ ಅಂತಂದ್ರೆ ಪ್ರಕೃತಿಯ ರಕ್ಷಣೆ. ಪ್ರಕೃತಿ ಅಂತಂದ್ರೆ ಪೃಥ್ವಿ ಅಲ್ಲದೇನು ಕೂಡ ಗ್ರಹ ತಾರೆ ನಕ್ಷತ್ರ ಇತ್ಯಾದಿಗಳು ಇರುವಂತದ್ದು ಎಲ್ಲವೂ ಕೂಡ. ಅದರಿಂದ ನಾವು ಪೂಜೆ ಮಾಡಿರೋದು ಮರದ್ದಾದರೂ ಅದು ಒಂದು ಸಾಂಕೇತಿಕವಾಗಿ ನಾವು ನೀರು, ಪರ್ವತ, ಗುಡ್ಡ, ಮಣ್ಣು, ಆಕಾಶ, ಪಂಚತತ್ವಗಳು ಅಂತ ಹೇಳ್ತಾರೆ, ಪಂಚಮಹಾಭೂತ, ಆ ಎಲ್ಲವೂ ಕೂಡ ಈ ಪ್ರಕೃತಿಯ ಒಂದು ಭಾಗನೆ. ಅದರಿಂದ ಪ್ರಕೃತಿ ಅಂತಂದ್ರೆ ಕೇವಲ ಮರ ಮಾತ್ರ ಅಲ್ಲ. ಇಂಥ ಒಂದು ಪ್ರಕೃತಿಯ ಒಂದನೇ ಕೆಲಸವನ್ನ ಈಗ ನಾವು ಆಧುನಿಕ ಕಾಲದಲ್ಲಿ ಈ ಮುಖದಲ್ಲಿ ಮಾಡ್ತಾ ಇದ್ದೀವಿ. ಆದರೆ ಪರಂಪರಾಗತವಾಗಿ ಭಾರತೀಯರು ಪ್ರಕೃತಿಯನ್ನ ತಾಯಿ ದೇವಿ ಅಂತ ಹೇಳಿ ಸ್ಮರಿಸಿಕೊಂಡು ಪೂಜೆ ಮಾಡ್ತಾನೆ ಬಂದಿದ್ದಾರೆ. ಜೀವನ ಪದ್ಧತಿನಲ್ಲೇ ಅದಿದೆ. ಅದರಿಂದ ಇದನ್ನ ಹೊಸದಾಗಿ ಕಾರ್ಯಕ್ರಮ ಅಂತ ಹೇಳಿ ಕೊಡುವಂಥದ್ದನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಇವತ್ತು ಬಂದಿದೆ. ಯಾಕೆಂದ್ರೆ ಪ್ರಕೃತಿಯ ನಾಶ ಮಾಡಿ ನಾವು ಆನಂದನ್ನು ಪಡಿಬಹುದು ಅನ್ನೋಂಥ ಉಪಭೋಗವಾದ ಬಂದ್ಬಿಟ್ಟಿದೆ. ಪ್ರಕೃತಿಯಿಂದ ಎಲ್ಲವುದನ್ನು ತೆಗೆದುಕೊಂಡು ನಾವು ಪ್ರಕೃತಿಗೆ ಕೊಡೋದೇನು? ಪ್ರಕೃತಿ ಎಲ್ಲವೂ ನಮಗೆ ತಾಯಿ ಕೊಡ್ತಿದ್ದಾಳೆ. ಅದರಿಂದ ನಾವು ಕೊಡಬೇಕಾದ ಕೊನೆ ಪಕ್ಷ ಕೃತಜ್ಞತೆ. ಇನ್ನೊಂದು ಅಂತಂದ್ರೆ ಪ್ರಕೃತಿಯ ರಕ್ಷಣೆ. ಮುಂದಿನ ಪೀಳಿಗೆಗಳಿಗೆ ನಿಸರ್ಗದ ಎಲ್ಲವೂ ಕೂಡ ಸಿಗ್ತಾ ಹೋಗಬೇಕು. ಅದರಿಂದ ನಿಸರ್ಗದ ಈ ಒಂದು ಭಂಡಾರವನ್ನ ರಕ್ಷಿಸಬೇಕು, ಆ ಭಂಡಾರವನ್ನು ಪೋಷಿಸಬೇಕು, ಆ ಭಂಡಾರಕ್ಕೆ ನಾವು ಗಳಿಸಿ ಕೊಡಬೇಕು. ಅಂದ್ರೆ ನಾವೇನ್ ಮಾಡ್ತಿದ್ದೀವಿ? ಈಗ ನಾವೊಂದು ಬೀಜವನ್ನು ಹಿಂದೆ ಹಾಕ್ತೀವಿ. ಆ ಬೀಜ ನಮಗೆ ಸಿಕ್ಕಿದ್ದು ಇಲ್ಲಿಂದ, ನಾವೇನು ತಯಾರು ಮಾಡಿಲ್ಲ, ಅದು ಪ್ರಕೃತಿಯಿಂದಲೇ ಸಿಕ್ಕಿದ್ದು. ಆ ಪ್ರಕೃತಿಯಿಂದ ಸಿಕ್ಕಿದ್ದನ್ನ ಪ್ರಕೃತಿಯದ ಮಣ್ಣಿನಲ್ಲೇ ನಾವು ಹಾಕಿದ್ರಿ, ಇಷ್ಟೇ ನಾವು ಮಾಡಬೇಕಾದ ಕೆಲಸ ಏನು? ಆ ಪ್ರಕೃತಿಯ ಮಣ್ಣಿಗೆ ಪ್ರಕೃತಿನೇ ಕೊಟ್ಟಿರುವಂತಹ ಬೀಜವನ್ನು ಸಸ್ಯವನ್ನು ಹಾಕಬೇಕು. ಅದು ಬೆಳಿಬೇಕು ಅಂದ್ರೆ ಪ್ರಕೃತಿಯ ಕೊಟ್ಟಿರೋ ನೀರಿನಿಂದ ಅದನ್ನು ಬೆಳೆಸಬೇಕು. ಇನ್ನೆಲ್ಲಿಂದನೂ ಬರೋಕ್ ಸಾಧ್ಯ ಇಲ್ಲ. ಆದ್ರೆ ಅದೆಲ್ಲವೂ ಇದ್ರೆ, ಈ ಚಕ್ರ ನಡೀತಾ ಇದ್ರೆ, ಪ್ರಕೃತಿಯ ಚಕ್ರ, ಜೀವನ ಆನಂದಮಯವಾಗಿ ಸುಖಮಯವೂ ಇರುತ್ತೆ. ಕೇಜ್ರಿ ದೇವಿ ಬಗ್ಗೆ, ಅಮೃತಾ ದೇವಿ ಬಗ್ಗೆ ಹೇಳಿದ್ರು. ಜೋಧ್ಪುರ ಅಂತ ಹೇಳಿ ರಾಜಸ್ಥಾನದಲ್ಲಿ ಇದೆ, ಅದ್ರ ಪಕ್ಕದಲ್ಲಿರುವಂತಹ ಒಂದು ಚಿಕ್ಕ ಊರಿನಲ್ಲಿ ಬಿಷ್ಣೋಯಿ ಸಮುದಾಯದಲ್ಲಿ ಹುಟ್ಟಿದಂತ ಅಮೃತಾ ದೇವಿ 370 ವರ್ಷಗಳಿಂದ ಅಲ್ಲಿ ರಾಜರು ಎಲ್ಲ ಮರಗಳನ್ನು ಕಡಿಯೋದಕ್ಕೆ ಆದೇಶ ಕೊಟ್ಟಾಗ ಅದರ ವಿರುದ್ದ ಕೈ ದನಿ ಎತ್ತಿದ್ರು. ಇತ್ತೀಚೆಗೆ ಚಿಪ್ಕೋ ಆಂದೋಲನ ಅಂತನ್ನುವಂಥದ್ದು ಉತ್ತರಾಖಂಡದಲ್ಲಿ ನಾವೆಲ್ಲ ಕೇಳಿದೀವಿ. ಆ ಚಿಪ್ಕೋ ಆಂದೋಲನಕ್ಕೆ ಅನೇಕ ವರ್ಷಗಳಿಂದ, 300 ವರ್ಷಗಳ ಹಿಂದೆ ರಾಜಸ್ಥಾನದಲ್ಲಿ ಅಮೃತಾ ದೇವಿ ಇದೇ ರೀತಿ ಒಂದು ಅಲ್ಲಿನ ಹೆಣ್ಣುಮಕ್ಕಳನ್ನ ಎಚ್ಚರಿಸಿ ಜಾಗೃತಿಗೊಳಿಸಿ ಈ ಮರಗಳಿಗಿನ್ನ ಅಪ್ಪಿಕೊಂಡು ನಿಂತಳು. ಅವರೆಲ್ಲರೂ ಕಡಿಯೋದಾದ್ರೆ ನಮ್ಮನ್ನು ಕಡೀರಿ, ಆಮೇಲೆ ಮರ ಕಡೀರಿ ಅಂತ. ರಾಜರ ಆದೇಶ ಇಷ್ಟು ನಿರ್ದಯವಾಗಿರುತ್ತೆ ಅನ್ನೋದಕ್ಕೆ ಅಲ್ಲಿ ಅನೇಕರನ್ನ ಅವರನ್ನು ಓಡಿಸಿದ್ರು ಮಾಡಿದ್ರು. ಕೊನೆಗೆ ಅವರನ್ನ ಹತ್ಯೆಯೂ ಆಯಿತು. ರಾಜಾಜ್ಞೆಯ ಮೂಲಕ ಅವ್ರನ್ನೆಲ್ಲರನ್ನೂ ಕೂಡ ವಧೆ ಮಾಡಲಾಯಿತು. ಅಂದ್ರೆ ಪ್ರಕೃತಿಯನ್ನೂ ನಾಶ ಮಾಡಿದ್ರು, ಜನರನ್ನೂ ನಾಶ ಮಾಡಿದ್ರು. ಇಂಥ ಒಂದು ಘೋರ ಕೃತ್ಯ ನಡೀತು. ಆದರೆ ಪ್ರಕೃತಿಯ ರಕ್ಷಣೆಗಾಗಿ ಬಲಿದಾನ ಕೊಟ್ಟಂತಹ ಅಮೃತಾ ದೇವಿ ಮತ್ತು ಆಕೆಯ ಜೊತೆಗಿದ್ದಂತಹ ಸ್ನೇಹಿತೆಯರು, ಆಕೆಯ ಸಖಿಯರು, ಅವರೆಲ್ಲರ ಒಂದು ಸ್ಮೃತಿಯನ್ನು ಕೂಡ ನಾವೀಗ ಮಾಡಿಕೊಳ್ಬೇಕು. ಅಮೃತಾ ದೇವಿ ಆಗಸ್ಟ್ 28 ತಾರೀಕು ಈ ಘಟನೆ ನಡೆದಿದ್ದು. ಇವತ್ತು 25 ಭಾನುವಾರ ಅಂತ ಹೇಳಿ ಪ್ರಕೃತಿ ವಂದನಾ ಕಾರ್ಯಕ್ರಮದ ಆಯೋಜಕರೆಲ್ಲರೂ, ನಮ್ಮ ಪರ್ಯಾವರಣ ಪರಿಸರದ ಗತಿವಿಧಿ, ಉಳಿದಂತೆ ಅನೇಕ ಸಂಘ ಸಂಸ್ಥೆಗಳಿಂದ ಸೇರಿ ಕಳೆದ ಕೆಲವು ವರ್ಷಗಳಿಂದ ಈ ಒಂದು ಪ್ರಕೃತಿ ವಂದನಾ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ, ಆದರೆ ನಮಗೆಲ್ರಿಗೂ ಪ್ರೇರಣೆ ಸಿಗುವಂತೆ ಪ್ರಕೃತಿಯ ಮಕ್ಕಳಾಗಿ ನಾವು ತಾಯಿಯನ್ನ ಸ್ಮರಿಸೋದು ಮತ್ತು ಆಕೆ ರಕ್ಷಣೆಯನ್ನು ಮಾಡಬೇಕು, ಆಕೆ ಪೋಷಣೆಯನ್ನು ಮಾಡಬೇಕು, ಆಕೆ ನಮ್ಮನ್ನು ನಿರಂತರವಾಗಿ ಪೋಷಣೆ ಮಾಡುವಂಥದ್ದು ಈ ಒಂದು ಸಂಕಲ್ಪವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳೋಣ. ಮತ್ತು ಪ್ರಕೃತಿಯ ಎಲ್ಲ ಭಾಗಗಳು, ಅವುಗಳ ರಕ್ಷಣೆ, ಅವುಗಳ ಸದುಪಯೋಗ ಮತ್ತು ಮುಂದಿನ ಪೀಳಿಗೆಗೆ ಅವರನ್ನು ಉಳಿಸಿ ಹೋಗಬೇಕು ಅನ್ನುವಂಥ ಎಚ್ಚರಿಕೆ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಇಂಥ ಒಂದು ಸಂದರ್ಭದಲ್ಲಿ ಶಾಂತಿ ಮಂತ್ರವನ್ನು ನಾವು ಹೇಳಿದ್ದೀವಿ. ಆ ಶಾಂತಿ ಮಂತ್ರದಲ್ಲಿ ಇಡೀ ಜಗತ್ತಿನ ಎಲ್ಲ ಸಂಗತಿಗಳ ಬಗ್ಗೆಯೂ ಶಾಂತಿ ಅಂತಂದ್ರೆ ನಾವು ಅವುಗಳ ಜೊತೆಗೆ ನಡೆಕೊಳ್ಳುವಂಥ ವ್ಯವಹಾರ ನೀತಿ ಮತ್ತು ಅವು ನಮಗೆ ದಯಪಾಲಿಸಿ ಕೃಪೆ ಮಾಡುವಂಥ ಶಾಂತಿ, ಇವೆರಡೂ ಪರಸ್ಪರ ಇದ್ದಾಗ ಮಾತ್ರ ಶಾಂತಿ ಮಂತ್ರಕ್ಕೆ ಅರ್ಥ ಇರುತ್ತೆ. ಇಂಥ ಒಂದು ಸಂಕಲ್ಪವನ್ನು ಇವತ್ತು ತೊಡೋಣ ಅಂತ ಹೇಳಿ ತಮ್ಮೆಲ್ಲರ ಎದುರಿಗೆ ನಾನು ಕೂಡ ನಿವೇದಿಸಿಕೊಳ್ತೇನೆ.